ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ ಬಿಂದು ಬಿಂದು ಚಿಂತಾಮಣಿ ನಗರದ ಝಾನ್ಸಿ ಕ್ರೀಡಾಂಗಣದಲ್ಲಿ ನಾಲ್ಕನೇ ಬಾರಿಗೆ ಜಿಲ್ಲಾ ಚಾಂಪಿಯನ್ ಸ್ಕೇಟಿಂಗ್ ಸ್ಪರ್ಧೆಯನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಯ ನ್ಯೂ ರೂರಲ್ ಸ್ಕೇಟಿಂಗ್ ಅಸೋಸಿಯೇಷನ್ ಇವರ ಸಹಯೋಗದಲ್ಲಿ ಚಿಂತಾಮಣಿ ರೂರಲ್ ಸ್ಕೇಟಿಂಗ್ ಕ್ಲಬ್ ಇವರ ವತಿಯಿಂದ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾ ಸ್ಕೇಟಿಂಗ್ ಅಸೋಸಿಯೇಷನ್ ಶಿವಪ್ಪ ಆಯೋಜಿಸಿರುವುದು ಸಂಸದ ವಿಷಯವಾಗಿದ್ದು 50ಕ್ಕೂ ಹೆಚ್ಚು ಸ್ಪರ್ಧಿಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿರುವುದು ಹೆಮ್ಮೆಯ ಸಂಗತಿ. 3 ವಿಭಾಗಗಳಲ್ಲಿ ಸ್ಪರ್ಧೆಯನ್ನು ನಡೆಸ್ತಾ ಇದ್ದು ಜಿಲ್ಲೆಯ 2 ಸ್ಕೇಟಿಂಗ್ ಕ್ಲಬ್ಗಳು ಪಾಲ್ಗೊಂಡಿರುವುದಾಗಿ ತಿಳಿಸಿದರು. ಚಿಕ್ಕಬಳ್ಳಾಪುರ ನ್ಯೂ ರೂರಲ್ ಸ್ಕೇಟಿಂಗ್ ಅಸೋಸಿಯೇಷನ್ ಇಂದಿಗೆ ಸುಮಾರು 2020 ಸ್ಥಾಪನೆಯಾದಂಥ ಸಂಸ್ಥೆ. ಇದರ ಹಿಂದೆ ಇದ್ದಂಥ 10ರಲ್ಲಿ ಸ್ಥಾಪನೆಯಾದಂಥ ಸಂಸ್ಥೆ, ಯಾವುದೇ ರೀತಿ ಸ್ಕೇಟಿಂಗಲ್ಲಿ ಡೆವಲಪ್ಮೆಂಟ್ ಇಲ್ಲದೆ ಇದ್ದಂಥ ಸಂಸ್ಥೆಯಲ್ಲಿ ಕೆ ಆರ್ ಎಸ್ ಎನ್ ಎ ಒಂದು ಸಂಸ್ಥೆಯಾಗಿ ಇದು ನ್ಯೂ ಸ್ಕೇಟಿಂಗ್ ರೂರಲ್ ಸ್ಕೇಟಿಂಗ್ ಅಸೋಸಿಯೇಷನ್ ಅಂತ ಸಂಸ್ಥೆ ಆದಾಗ ಇದರ ಒಂದು ಅಧ್ಯಕ್ಷರಾದಂಥ ಒಂದು ನಿರಂಜನ್ ಅವರ ಅಡಿಯಲ್ಲಿ ಕಾರ್ಯದರ್ಶಿಗಳು ಶಿವಶಪ್ಪ ಅಂತ ನಾನು ಸುಮಾರು 5 ತಾಲೂಕುಗಳಲ್ಲಿ ಇರ್ತಕ್ಕಂಥ ಸ್ಕೇಟರ್ಗಳು, ಈ ಸ್ಕೇಟರ್ಗಳ ಅಭಿವೃದ್ಧಿಯಲ್ಲಿ ಈ ಚಿಂತಾಮಣಿಯಲ್ಲಿ ಅತ್ಯಧಿಕವಾದ ಒಂದು ಸ್ಕೇಟರ್ಗಳಿರ್ತಕ್ಕಂಥ ಸಂಸ್ಥೆಯಲ್ಲಿ ಇಂದು ಇವತ್ತು ನಡೆಸ್ತಿರ್ತಕ್ಕಂಥ ಒಂದು ಸಂಸ್ಥೆ ಹೆಸರಲ್ಲಿ ಡಿಸ್ಟ್ರಿಕ್ಟ್ ಸೆಲೆಕ್ಷನ್ ಅಂದರೆ ಸ್ಟೇಟ್ ಸೆಲೆಕ್ಷನ್ ಮಾಡ್ತಕ್ಕಂಥ ಡಿಸ್ಟ್ರಿಕ್ಟ್ ಚಾಂಪಿಯನ್ಸ್ನ ಆಯ್ಕೆ ಮಾಡಿದಂಥ ಒಂದು ಸ್ಪರ್ಧೆಯಾಗಿದೆ. ಸುಮಾರು 30 ಜನ ಮಕ್ಕಳು ಇಲ್ಲಿ ಆಯ್ಕೆ ಆಗಿ ಅದರಲ್ಲಿ 1, 2, 3ನೇ ಸ್ಥಾನದಲ್ಲಿ ಬಂದಂಥ ಮಕ್ಕಳನ್ನ ಸ್ಟೇಟ್ ಲೆವೆಲ್ಗೆ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಮುಂದೆ ನವೆಂಬರ್ 8ರಿಂದ ನಡೆಯಿರ್ತಕ್ಕಂಥ ಚಿಕ್ಕಮಂಗಳೂರು ಒಂದು ಕ್ರೀಡಾಂಗಣದಲ್ಲಿ ನಡೀತಕ್ಕಂಥ ಸ್ಕೇಟಿಂಗ್ ಸ್ಪರ್ಧೆಗೆ ಇಲ್ಲಿನ ಮಕ್ಕಳು ಇಂದು ಆಯ್ಕೆಗೊಂಡಿದ್ದಾರೆ. ಇದು ತುಂಬ ಅಭಿವೃದ್ಧಿ ಸಂಸ್ಥೆಯಾಗಿರ್ತಕ್ಕಂಥದ್ದು, ಎಲ್ಲ ಮಕ್ಕಳಲ್ಲೂ ಪ್ರತಿಭೆಗಳು ಹುಟ್ಟಾಕಿ ರಾಜ್ಯ ಮಟ್ಟಕ್ಕೆ ಸೆಲೆಕ್ಷನ್ ಆಗಿ ಈ ಪ್ರತಿಭೆಗಳು ಹುಟ್ಟಾಕಲಿಕ್ಕೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಸುಮಾರು ವ್ಯವಸ್ಥೆಗಳು ಅವ್ಯವಸ್ಥೆಗಳೆಲ್ಲ ನೀವು ನೋಡ್ತಾ ಇದ್ದೀರಾ. ಇದನ್ನು ಅವಸ್ಥೆಗೆ ಒಂದು ತರಬೇಕು ಅಂತಲೇ ಇಲ್ಲಿ ಒಂದು 200 ಮೀಟರ್ ಅಂಕಣವನ್ನು ಅಭಿವೃದ್ಧಿ ಕೊಂಡಲ್ಲಿ ಈ ರೀತಿ ಸಣ್ಣ ಮಟ್ಟದಲ್ಲಿ ಬೆಳೆದಂಥ ಮಕ್ಕಳನ್ನ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ಹೊಂದಿ ಈಗಾಗಲೇ ಏಷ್ಯನ್ನಲ್ಲಿ ನಡೀತಾ ಇರ್ತಕ್ಕಂಥ ನಮ್ಮ ಇಂಡಿಯನ್ ಮಕ್ಕಳನ್ನ ಸುಮಾರು ಜನ ಇವತ್ತು ಸಿಲ್ವರ್ ಬ್ರಾಂಜ್ ಮೆಡಲ್ಸ್ ಆಗಿದೆ. ಅದೇ ರೀತಿ ನಮ್ಮ ಜಿಲ್ಲೆಯ ಮಕ್ಕಳನ್ನು ಆ ಮಟ್ಟದಲ್ಲಿ ಬೆಳೆದು ಅಲ್ಲಿ ಏಷ್ಯಾ ನಡಿ ನಡೆತಕ್ಕಂಥ ವರ್ಲ್ಡ್ ಕಪ್ ಅಲ್ಲಿ ನಡೆತಕ್ಕಂಥ ಮಟ್ಟದಲ್ಲಿ ಆಯ್ಕೆಯಾಗುವಂಥ ಪ್ರಕ್ರಿಯೆಗೆ ನೀವೆಲ್ಲ ಸಾಥ್ ಕೊಟ್ಟು ಅಭಿವೃದ್ಧಿ ಪಡಿಸಲಿಕ್ಕೆ ಕ್ರೀಡಾಂಗಣಗಳ ಅಭಿವೃದ್ಧಿ ಅಂತ ಬಂದ್ಕೊಂಡಲ್ಲಿ ಇದು ಒಳ್ಳೆ ಸಂಸ್ಥೆಯಾಗಿ ನಡೆದು ಬರುವಂಥದ್ದು ಉತ್ತೇಜನವಾಗಿದೆ. ಇಲ್ಲಿ ವಿಜೇತರಾದವರು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗ್ತಾರೆ. ಚಿಂತಾಮಣಿಯಲ್ಲಿ ಹೆಚ್ಚಿನ ಸ್ಕೇಟರ್ ವಿದ್ಯಾರ್ಥಿಗಳು ಇರೋದ್ರಿಂದ ಸ್ಕೇಟರ್ ರಿಂಗ್ 800 ಮೀಟರ್ ವಿಸ್ತರಣೆ ಆದರೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ ಅಂತ ಅವರು ಈ ಸಂದರ್ಭದಲ್ಲಿ ಹೇಳಿದರು. ಕಾರ್ಯಕ್ರಮದಲ್ಲಿ ತರಬೇತುದಾರ ಸ್ಕೇಟಿಂಗ್ ಕ್ಲಬ್ ಕಾರ್ಯದರ್ಶಿ ಯೋಗ ಗೋವಿಂದ್, ಸ್ಕೇಟರ್ ಕಿರಣ್, ಸುಮಿತ್ ಮತ್ತಿತರರು ಉಪಸ್ಥಿತರಿದ್ದರು. ಸೀನಾ ಟಿ, ಸ್ಟಾರ್ ನ್ಯೂಸ್, 1 ಕನ್ನಡ, ಚಿಂತಾಮಣಿ.